ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭೂಮಿ ಪೂಜೆಯನ್ನ ನೆರವೇರಿಸತಕ್ಕಂತ ನಮ್ಮೆಲ್ಲರ ಆರಾಧ್ಯ ದೇವರಾದಂತ ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಸಮುದಾಯಗಳು ಒಂದು ರೀತಿಯಾಗಿ ಸಂಘಟನೆಯ ಮುಖಾಂತರ ಅಭಿವೃದ್ಧಿಯನ್ನ ಕಾಣುವಂತ ಪ್ರಯತ್ನದಲ್ಲಿ ಆ ನಿಟ್ಟಿನಲ್ಲಿ ಮುಂಚಿಟಿಗ ಸಮಾಜ ಇಡೀ ದೇಶದ ಉದ್ದಗಲಕ್ಕೆ ರಾಜ್ಯದ ಉದ್ದಗಲಕ್ಕೂ ಬೇರೆ ಬೇರೆ ಸಂಸ್ಕೃತಿನಲ್ಲಿ ಬೇರೆ ಭಾಷೆಯಲ್ಲೂ ಕೂಡ ಹರಿದು ಹಂಚಿ ಹೋದಂತ ಸಮಾಜದ ಸಂಘಟನೆಯನ್ನ ಆ ಕುಲಗೋತ್ರಗಳ ಮೂಲ ಪುರುಷರ ಆಧಾರದ ಮೇಲೆ ಇಡೀ ರಾಜ್ಯದ ಉದ್ದಗಲಕ್ಕೆ ದೇಶದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಇವತ್ತು ಸಂಘಟನೆಯನ್ನು ಮಾಡಿರ್ತಕ್ಕಂತ ಒಂದು ಸಮಾಜಕ್ಕೆ ಒಂದು ದೇಶಕ್ಕೆ ಇರಬಹುದು ಒಂದು ಕುಟುಂಬಕ್ಕೆ ಇರಬಹುದು ಒಬ್ಬ ಯಜಮಾನರು ಬೇಕು ಹಾಗೆ ಸಮಾಜಕ್ಕೆ ಒಂದು ಗುರು ಬೇಕು ಸಮಾಜದ ಜನಗಳಿಗೆ ನಮಗೆಲ್ಲರೂ ಒಂದು ಗುರಿ ಇರಬೇಕು ಸಮಾಜದ ಗುರುವಾಗಿ ದೀಕ್ಷೆಯನ್ನು ತೆಗೆದುಕೊಂಡು ಇವತ್ತು 33 ವರ್ಷಗಳ ನಿರಂತರ ಪ್ರಯತ್ನದ ಪರಿಶ್ರಮದ ಮುಖಾಂತರ ಒಂದು ರೀತಿಯಾದಂತ ಮಿಂಚಿನ ಸಂಚಾರವನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡಿ ಇವತ್ತು ಬಹುಶಃ ನಾವು ನೀವೆಲ್ಲರೂ ಕೂಡ ಒಂದು ಹೆಮ್ಮೆಯಿಂದ ಸ್ವಾಭಿಮಾನದಿಂದ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ತಲೆ ಎತ್ಕೊಂಡು ಬಾಳುವಂತ ಸ್ವಾಭಿಮಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಪರಮ ಪೂಜ್ಯ ಗುರುಗಳು ಡಾಕ್ಟರ್ ಶಾಂತಿವೀರ ಸ್ವಾಮಿಗಳು ಅಂತೇಳಿ ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವನೆಗಳಿಂದ ಹೇಳಬೇಕಾದಂತ ಸಂದರ್ಭ ಬಂದಿವೆ. ಏನೆಲ್ಲ ಏಳು ಬೀಳುಗಳು ಇರಬಹುದು ಸಹಜ, ಅದು ಒಂದು ಓಡುವ ನಡೆಯುವ ಸಂದರ್ಭದಲ್ಲಿ ಎಡುವಂಥದ್ದು ಅದನ್ನ ತಿದ್ದುಕೊಂಡು ಹೋಗುವಂಥದ್ದು ಅದು ಸಹಜವಾದಂತ ಪ್ರಕ್ರಿಯೆ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲವನ್ನ ವಿಚಾರಗಳನ್ನ ಏನೇ ಇದ್ರೂ ಕೂಡ ಅನುಭವಿಸಿ ಮತ್ತೊಂದಿಷ್ಟು ಹೆಜ್ಜೆಗಳನ್ನು ಮುಂದೆ ತೆಗೆದುಕೊಂಡು ಹೋಗಿ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಿಂದ ಹಿಡಿದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ ಹಿಡಿದು ಚನ್ನಗಿರಿಯಿಂದ ಹಿಡಿದು ಹೊಳಲ್ಕೆರೆಯಿಂದ ಹಿಡಿದು ಹೊಸದುರ್ಗದವರು ಕೂಡ ಏನು ಶ್ರೀ ಇದೇ ಸಂಗೇನಹಳ್ಳಿಯ ಸಂಗಮೇಶ್ವರ ಗದ್ದಿಗೆ ಇವತ್ತು ಸಂಗಯ್ಯ ಬಸವಣ್ಣನ ವಿಚಾರಗಳನ್ನ ತತ್ವಗಳನ್ನು ಇಟ್ಟುಕೊಂಡು ಅಲ್ಲೇ ಐಕ್ಯರಾಗಿ ಈ ಸಮಾಜಕ್ಕೆ ಒಂದು ದಿಕ್ಕನ್ನು ಕೊಡುವಂತಹ ಸಂಗಮೇಶ್ವರರ ಗದ್ದಿಗೆ ಏನಿದೆ ಆ ಸಂಗಮೇಶ್ವರರ ಜಯಂತಿಯನ್ನ ಆಚರಣೆ ಮುಖಾಂತರ ಬಹುಶಃ ಈ ರಾಜ್ಯದ ಉದ್ದಗಲಕ್ಕೂ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ.
ಶಾಂತವೀರ ಸ್ವಾಮೀಜಿಯವರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ, ಏನ್ ಮಾಡ್ತಾರೆ ಅದನ್ನೇ ಹೇಳ್ತಾರೆ. ಬಹುಶಃ ಇವತ್ತು ಅವರ ಜನ್ಮದಿನವೂ ಕೂಡ, ನೀವೆಲ್ಲರೂ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ನೀವೆಲ್ಲರೂ ಕೂಡ ಅವರಿಗೆ ಹಾರೈಸೋಣ. 43 ತುಂಬಿ 44ನೇ ವರ್ಷ. ಆಮೇಲೆ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿ 26 ವರ್ಷಗಳಾಯ್ತು. ಸಂಗಮೇಶ್ವರ ಜಯಂತಿಯ ಮೂಲಕ ಹಂಚಿ ಹರಿದೋಗಿರುವಂತ ಈ ಸಮುದಾಯವನ್ನ, ಅಸಂಖ್ಯಾತವಾಗಿರುವಂತ ಈ ಸಮುದಾಯವನ್ನ 33 ವರ್ಷಗಳ ಹಿಂದೆ ಈ ಸಮಾಜವನ್ನ ಸಂಘಟಿಸಬೇಕು ಅಂತ ಹೇಳಿ ವಿಜಯರಾಯ ಸಂಗಮೇಶ್ವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಇವತ್ತು ಈ ಸಮುದಾಯವನ್ನ ಪೂಜ್ಯರು ಸಂಘಟನೆ ಮಾಡೋದನ್ನ ನೋಡಿದ್ರೆ 100 ವರ್ಷಗಳ ಸಾಧನೆಯನ್ನ ಅವರು ಕಳೆದ ಕೆಲವೇ ಕೆಲವು ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ದಿನ ಜನ್ಮದಿನ ಆಚರಣೆ ಮಾಡ್ಕೊಳ್ತಾರೆ. ಆದ್ರೆ ಒಬ್ಬ ಸಂತ ತನ್ನ ಜನ್ಮದಿನವನ್ನ ಸಮಾಜಕ್ಕೆ ಅನುಕೂಲ ಆಗ್ಬೇಕು ಅಂತೇಳಿ ಸಮಾಜ ಸಂಘಟನೆಗೆ ಯಾರಾದ್ರೂ ಮಾಡಿದ್ರೆ ಅದು ಮೇಲ್ಪಂಕ್ತಿಯಲ್ಲಿ ನಮ್ಮ ಶಾಂತವೀರ ಮಹಾಸ್ವಾಮೀಜಿಯವರು ನಿಂತಾರೇನು ಅಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಮಾಜ ಬೆಳಿಬೇಕು, ಸಮಾಜವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಕೆಲವೇ ಕೆಲವು ವರ್ಷದವರು ಗಮನಿಸ್ತಾ ಇದ್ದೀವಿ. ಸುಮಾರು 50 ಕೋಟಿಗೂ ಹೆಚ್ಚು ಕಾಮಗಾರಿಯನ್ನ ಇವತ್ತು ಕುಂಜಡಿಗ ಮಹಾಸಂಸ್ಥಾನ ಮಠದಲ್ಲಿ ಪೂಜ್ಯ ಮಹಾಸ್ವಾಮೀಜಿಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಸಾಧನೆ ಆಗಿ ಅಂತ ಒಂದು ದೊಡ್ಡ ಸಾಧನೆಯನ್ನ ಪೂಜ್ಯ ಮಹಾಸ್ವಾಮೀಜಿಯವರು ಮಾಡಿದ್ದಾರೆ. ಬಹುಶಃ ಅವರು ಶಾಂತವೀರ ಸ್ವಾಮಿಗಳು, ಕ್ರಾಂತಿವೀರ ಸ್ವಾಮಿಗಳು, ಬಹಳ ಧೈರ್ಯಶಾಲಿ ಸ್ವಾಮಿಗಳು, ಬಹಳ ಧೈರ್ಯಶಾಲಿ ಸ್ವಾಮಿಗಳು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.